ಹರೇ ಶ್ರೀನಿವಾಸ. ತುಂಬ ಜನ ನನಗೆ ಫೋನ್ ಮಾಡಿ, ರಮಾದೇವಿ ಮೇಡಮ್ ನಮಗೆಲ್ಲ ತುಂಬ ತುಂಬ ದಾನ ಮಾಡೋಕ್ಕೆ ಆಗಲ್ಲ, ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಇದೆ, ದಿನನಿತ್ಯ ಏನು ಮಾಡ್ಬೋದು ಚಾತುರ್ಮಾಸ್ಯದಲ್ಲಿ, ಮತ್ತು ಏನೇನು ನಾವು ದಾನ ಕೊಡ್ಬೋದು ಅಂತ ಅಂದ್ಬಿಟ್ಟು ಕೇಳಿದರು. ಅದಕ್ಕೋಸ್ಕರ ನಾನು ಇದು ಅವರವ್ರ ಯೋಗ್ಯತಾನುಸಾರ ಅವ್ರಿಗೆ ಎಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ಕೊಡ್ಬೋದು. ಜಾಸ್ತಿ ದುಡ್ಡಿರೋರಿಗೆ ಜಾಸ್ತಿ ಕೊಡಲಿ, ಏನು ಇಲ್ದಿರೋರಿಗೆ ಒಂದು ಚಿಕ್ಕ ಚಿಕ್ಕ ದಾನನಾದ್ರೂ ಮಾಡಲಿ, ಇಲ್ಲ ಏನೇನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ತಿಳಿಸ್ತೀನಿ, ನೋಡೋಣ ಬರ್ತೀರಾ? ಎಲ್ಲರೂ ಕೂಡ ಈ ಚಾತುರ್ಮಾಸ್ಯಕ್ಕೆ ಶುಭ ಚಾತುರ್ಮಾಸ್ಯ ಪರ್ವಕಾಲ, ಅದರಲ್ಲಿ ನಾವು ಏನೇನು ಧರ್ಮ ಕಾರ್ಯ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವನ್ನ ತಿಳಿಸ್ತೀನಿ. ಇದು ತುಂಬ ಸಿಂಪಲ್ಲು. ಒಂದು ತಂಬಿಗೆಗೆ ನೀರು ತುಂಬಿಟ್ಟು ಅದನ್ನು ಪೂಜೆ ಮಾಡಿ ಒಂದು ಬ್ರಾಹ್ಮಣ ದಂಪತಿಗೆ ದಾನ ಮಾಡ್ಬೋದು. ಮತ್ತು ನಮಗೆ ಯಾವುದೇ ನಮಗೆ ವಿಷಯ ತಿಳಿಬೇಕು ಅಂದರೆ ಒಂದು ಜ್ಞಾನದ ಧರ್ಮದ ವಿಷಯನ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೊಳ್ತಾರೆ, ಅಂದರೆ ಹಂಚ್ಕೊಳ್ತಾರೆ, ಅದನ್ನು ಒಂದು ತುಂಬ ಪುಣ್ಯ. ಮತ್ತು ಮನೆ ದೇವರಿಗೆ ತುಪ್ಪ ದೀಪನ ಹೆಚ್ಚಿಗೆ ಮಾಡೋದು, ಅಂದರೆ ಇವಾಗ ಕೆಲವರು ಒಂದು ಜೊತೆ ಎರಡು ಜೊತೆ ಹಚ್ತಾರೆ, ಇವ ಚಾತುರ್ಮಾಸ್ಯದಲ್ಲಿ ಜಾಸ್ತಿ ಹಚ್ಚೋದು, ಅದು ಒಂದು ತುಂಬ ಪುಣ್ಯ. ಮತ್ತು ದಿನಾಲೂ ಯಾರಿಗಾದರೂ ಸರಿಯೇ ಅರ್ಶಿನ ಕುಂಕುಮ ದಾನ ಕೊಡ್ಬೋದು. ಮತ್ತು ದಿನಾಲೂ ಚಾತುರ್ಮಾಸ್ಯದಲ್ಲಿ ಅನ್ನದಾನ ಮಾಡಬೇಕು, ಅನ್ನದಾನ ಮಾಡೋಕ್ಕಾಗಲ್ಲ, ಅದಕ್ಕೇನು ಮಾಡಬೇಕು, ಒಂದು ಹಿಡಿ ಅಕ್ಕಿ ಬೇಳೆ ತಗೊಂಡು ಒಂದು ಕಡೆ ಇಟ್ಟು ಅದನ್ನು ತುಂಬ ಆದಾಗ ಒಂದು ಬ್ರಾಹ್ಮಣ ಮುತ್ತೈದೆಗೆ ಕೊಟ್ಟರೆ ಅನ್ನದಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ದಿನಾಲೂ ಒಂದು ದಕ್ಷಿಣೆನ ಒಂದು ರೂಪಾಯಿಯನ್ನೋ 5 ರೂಪಾಯೋ 10 ರೂಪಾಯೋ ನಿಮ್ಗೆ ಎಷ್ಟು ಶಕ್ತಿ ಇದೆ ಅದನ್ನು ಒಂದು ಕಡೆ ಇಡೋದು, ಅದನ್ನೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆದಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅದನ್ನೆಲ್ಲ ತೊಗೊಂಡೋಗಿ ದೇವ್ರಿಗೆ ಹಾಕ್ಬಿಟ್ಟು ಪುಣ್ಯ ನೀವು ಪಡ್ಕೋಬೋದು. ಆಮೇಲೆ 4 ತಿಂಗಳಲ್ಲಿ ಯಾವಾಗಲಾದ್ರೂ ಇವಾಗ ಚಾತುರ್ಮಾಸ್ಯ 4 ತಿಂಗಳಲ್ಲಿ ನಿಮಗೆ ಒಂದು ದ್ವಾದಶಿ ಕಾಲುಂಗ್ರ ಮಾಂಗಲ್ಯ ದಕ್ಷಿಣೆ ಸಮೇತನ ಒಂದು ಮುತ್ತೈದೆಗೆ ದಾನ ಕೊಡ್ಬೋದು. ಇರೋರು ಪ್ರತಿ ದ್ವಾದಶಿನೂ ಕೂಡ ಕೊಡ್ಬೋದು. ಆಮೇಲೆ ಬತ್ತಿನ ಮಾಡಿ ನೀವೇ ಕೈಯಿಂದ ಬತ್ತಿ ಮಾಡಿ ದೇವ್ರಿಗೆ ಕೊಡ್ಬೋದು. ಮತ್ತು ಇನ್ನೊಂದೇನು ಗೊತ್ತಾ, 108 ಸತಿ ನಮ್ಗೆ ಇದೆಲ್ಲ ಯಾವುದು ಆಗಲ್ಲ ಅಂದರೆ 108 ಸತಿ ಹರೇ ರಾಮ ಹರೇ ರಾಮ ಅಂತ ದಿನಾಲೂ ಧ್ಯಾನ ಮಾಡೋದು ಕೂಡ ದೊಡ್ಡ ಪುಣ್ಯ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೊಸ್ಲೆಲ್ಲ ಯಾರಾದರೂ ರಂಗೋಲಿ ಹಾಕಿಲ್ದೆ ಹೋದ್ರೆ, ಯಾರಾದರೂ ನೀವು ಹೋಗಿರ್ತೀರಲ್ಲ ಅವಾಗ ತಕ್ಷಣ ಒಂದು ತಂಗೆ ತಗೊಂಡು ಅಲ್ಲೇ ಇರುತ್ತೆ, ನೀವು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ, ಒಂದು ತಂಗೆ ತಗೊಂಡು ಹೊಸಲು ಸಾರಿಸಿ ರಂಗೋಲಿ ಹಾಕ್ಬಿಟ್ಟು ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬೋದು. ಆಮೇಲೆ ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿ ಕಸ ಗುಡಿಸ್ಬಿಟ್ಟು ಅಂಬರೀಷನ್ನ ರಾಜನ ಸ್ಮರಣೆ ಮಾಡಿಕೊಂಡು ಬರ್ಬೋದು. ಅಂಬರೀಷ್ ಮಹಾರಾಜ ದಿನಾಲೂ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ ಗುಡಿಗೆ ಹೋಗಿ ಕಸ ಬಳಿದು ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಬರ್ತಿದ್ದಂತೆ ಅಂಬರೀಷ್ ಮಹಾರಾಜ. ಆಮೇಲೆ ಏಕಾದಶಿ ಒಂದು ದಿನನೂ ಕೂಡ ತಪ್ಪಬಾರ್ದು, ಯೋಗ್ಯತಾನುಸಾರ ಉಪವಾಸ ಮಾಡಿಬಿಟ್ಟು ಕೃಷ್ಣ ನಿಂಗೆ ಪ್ರೀತಿಯಾಗಲಿ ಅಂತ ನಾವು ಹೇಳಬೇಕು. ಆಮೇಲೆ ದಿನಾಲೂ ದೇವ್ರ ನಾಮನ ಹೇಳಿ ದಿನಕ್ಕೊಂದೊಂದು ಹೊಸ ಹೊಸ ಹಾಡನ್ನು ಕಲಿಬೋದು. ಆಮೇಲೆ ಪುಸ್ತಕನ ಯಾರಿಗಾದರೂ ಇದೆಲ್ಲ ಒಳ್ಳೆ ಬ್ರಾಹ್ಮಣ ಮುತ್ತೈದೆಗೆ ಪುಸ್ತಕ ದಾನ ಮಾಡೋದು. ಆಮೇಲೆ ಹಿತ್ತಾಳೆ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಪುಟ್ಟ ಹಿತ್ತಾಳೆ ತಟ್ಟೆಯಲ್ಲಿ ಅಕ್ಕಿ ತುಂಬಿ ಗೋವು ಕರು ಹಿತ್ತಾಳೆದು ಅಂಗಡಿಲಿ ಸಿಗುತ್ತೆ, ಅದನ್ನು ಇಟ್ಬಿಟ್ಟು ದ್ವಾದಶಿ ದಿನ ದಾನ ಕೊಡ್ಬೋದು, ಎಲ್ಲನೂ ದಕ್ಷಿಣೆ ಸಮೇತ. ಆಮೇಲೆ ಅರಿಶಿನ ಕುಂಕುಮನ ಕೊಬ್ಬರಿ ಬಟ್ಲಲ್ಲಿ ತುಂಬಿ ಒಳಗಡೆಗೆ ಕೃಷ್ಣಮೂರ್ತಿ ಅಂದರೆ ಕೃಷ್ಣನ ವಿಗ್ರಹನ ದಕ್ಷಿಣೆ ಇಟ್ಬಿಟ್ಟು ದಾನ ಕೊಡ್ಬೋದು. ಮತ್ತು ದಿನಾಲೂ ಒಂದೊಂದು ತೆಂಗಿನಕಾಯಿ ಅಂದರೆ ದಿನಕ್ಕೊಬ್ಬರಿಗೆ ಒಂದು ತೆಂಗಿನಕಾಯಿ ಕೊಟ್ಟರೆ ಪೂರ್ಣ ಫಲ. ಮತ್ತು ಯಾರು ಗುರುಮಂತ್ರ ಮಾಡ್ಕೊಳ್ಳಲ್ವೋ ಅವರು ಗುರುಮಂತ್ರ ಶುರು ಮಾಡಿಕೊಂಡು ಕೃಷ್ಣ ಜಪನ ಒಂದು ದಿನನೂ ಬಿಡ್ದಂಗೆ ಮಾಡ್ಬೋದು. ಮತ್ತು ದಿನಾಲೂ ತುಳಸಿ ಸಹಿತ ಕೃಷ್ಣನ ಪೂಜೆ ಮಾಡೋದು. ಏನು ಅಂದರೆ ಕೆಲವರು ಆದಾಗ ತುಳಸಿ ಪೂಜೆ ಮಾಡ್ತಾರೆ, ಪಾಪ ಅವರು ನಮ್ಮಲ್ಲಿ ಏನೇನೋ ಅನುಕೂಲ, ಆದರೆ ಚಾತುರ್ಮಾಸ್ಯದಿಂದ ಒಂದು ದಿನನೂ ಕೂಡ ತುಳಸಿ ಪೂಜೆ ಬಿಡಬಾರ್ದು. ಆ ತುಳಸಿ ಗಿಡದಲ್ಲಿ ಕೃಷ್ಣನ ವಿಗ್ರಹ ಇಟ್ಟು ಪೂಜೆ ಮಾಡ್ಬೋದು. ಆಮೇಲೆ ಮಕ್ಕಳಿಗೆ ಸಂಧ್ಯಾ ವಂದನೆ ಮಾಡಿರಲ್ಲ, ಪಾಪ ಮರ್ತು ಬಿಡ್ತಾರೆ, ಆ ಮಕ್ಕಳಿಗೆ ಟೈಮ್ ಸರಿಯಾಗಿ ಸಂಧ್ಯಾ ವಂದನೆ ಮಾಡು, ವಿಷ್ಣು ಸಹಸ್ರನಾಮ ಹೇಳು ಅಂತ ಅಂದ್ಬಿಟ್ಟು ಹೇಳಬೇಕು. ಹೆಣ್ಮಕ್ಳಿಗೆ ದೇವ್ರ ನಾಮ ಹೇಳು, ಯಾವುದಾದ್ರೂ ಸ್ತೋತ್ರ ಹೇಳು, ಎರಡೊತ್ತು ತುಳಸಿ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಹೇಳಬೇಕು. ಆಮೇಲೆ ಕೆಲವರು ಬಳೆದಾನ ಕೊಡ್ತಾರೆ, ದಿನಕ್ಕೆ 1 ಡಜನ್, ಈಗ ಒಂದು ದಿನಕ್ಕೆ 1 ಡಜನ್, ಎರಡನೇ ದಿನಕ್ಕೆ 2 ಡಜನ್, ಆ ಥರ 4 ತಿಂಗಳು ಕೂಡ ಏರಿಸ್ಕೊಂಡು ಜಾಸ್ತಿ ಜಾಸ್ತಿ ದಾನ ಮಾಡ್ತಾರೆ ಬಳೆಗಳನ್ನ.
ಆಮೇಲೆ ಬೆಣ್ಣೆನ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ದಕ್ಷಿಣ ಸಮೇತ ಇಟ್ಟು ದ್ವಾದಶಿ ದಿವಸ ದಾನ ಮಾಡ್ತಾರೆ. ಮತ್ತು ಅರ್ಶಿನ ಕುಂಕುಮದ ಹಿತ್ತಾಳೆ ಸಣ್ಣ ಸಣ್ಣ ಬಟ್ಲಿರುತ್ತಲ್ಲ ಅದರಲ್ಲಿ ಅರ್ಶಿನ ಕುಂಕುಮ ತುಂಬಿ ದ್ವಾದಶಿ ದಿವಸ ದಾನ ಮಾಡ್ತಾರೆ. ಮತ್ತು ತುಳಸಿ ಗಿಡದಲ್ಲಿ ಕೃಷ್ಣನ ಇಟ್ಬಿಟ್ಟು ದಾನ ಮಾಡ್ತಾರೆ. ಮತ್ತು ಇನ್ನೊಂದೇನು ಗೊತ್ತಾ, ದಿನಾನು ವಿಳ್ಯದೆಲೆ ಅಡಿಕೆ ದಾನ ಮಾಡಿದ್ಮೇಲೆ ಆಮೇಲೆ ನೀವು ಚಾತುರ್ಮಾಸ ಆದಮೇಲೆ ನೀವು ವಿಳ್ಯದೆಲೆ ಅಡಿಕೆ ಹಾಕೋಬೇಕು. ಕೆಲವರು ವಿಳ್ಯದೆಲೆ ಹಾಕ್ಕೊಳ್ಳಲ್ಲ, ಕೆಲವರು ಹಾಕ್ಕೊಳ್ತಾರೆ. ಹಾಕ್ಕೊಳ್ಳಲ್ಲ ಅಂತ ನಿಯಮ ಇದ್ದವರು ದಿನಾನು ಒಳ್ಳೆ ಚಿಗುರು ಚಿಗುರಾಗಿರೋದು ವಿಳ್ಯದೆಲೆ ಪರಿಮಳ ಇರೋವಂಥದ್ದು, ಅಂದರೆ ಪರಿಮಳ ಇರೋವಂಥದ್ದು ಅಂದರೆ ಏಲಕ್ಕಿ ಲವಂಗ ಅದೆಲ್ಲ ಹಾಕಬಾರ್ದು, ಒಳ್ಳೆ ಕೊಬ್ಬರಿ ಒಳ್ಳೆ ಅಡಿಕೆ ತುಪ್ಪದಲ್ಲಿ ಹುರಿದಿರೋದು ಆ ಥರ ಅಡಿಕೆ ಪುಡಿ ಮಾಡಿ ಒಳ್ಳೆ ಬ್ರಾಹ್ಮಣ ಮುತ್ತೈದೆಗೆ ದಾನ ಮಾಡಬೇಕು. ದಿನಾಲು ಸ್ವಲ್ಪ ಮಕ್ಕಳು ಇರ್ತಾರಲ್ಲ ಆ ಮನೆಗೆ ಒಂದು ಅರ್ಧ ಲೀಟ್ರು ಒಂದು ಲೀಟ್ರು ಹಾಲು ದಾನ ಕೊಡೋದು ತುಂಬ ಪುಣ್ಯ. ಆಮೇಲೆ ಒಂದು ದ್ವಾದಶಿ ಚಿತ್ರಾನ್ನ ಮೊಸರನ್ನ ದಾನ ಮಾಡ್ಬೋದು, ಅಂದರೆ ಅವ್ರು ತಿಂತಾರ ಅಂತ ಕೇಳಬೇಕು. ಮತ್ತು ಆ ವ್ರತಕ್ಕೆ ಏನೇನು ಬರುತ್ತೆ ಅಂತ ತಿಳ್ಕೊಂಡು ನೀವು ದಾನ ಮಾಡಬೇಕು. ಮತ್ತು ತರಕಾರಿ ಮೊದಲನೇ ದಿನ ಬರಲ್ಲ, ಮೊದಲನೇ ದಿನ ಆದಮೇಲೆ ನೀವು ತರಕಾರಿ ದಾನ ಮಾಡ್ಬೋದು. ಎರಡನೇ ದಿನ ಮೊಸರು ಬರಲ್ಲ, ಆಮೇಲೆ ಮೊಸರು ದಾನ ವ್ರತ ಆದಮೇಲೆ ಮೊಸರು ದಾನ ಮಾಡ್ಬೋದು. ಹಾಲು ಬರಲ್ಲ, ಹಾಲು ವ್ರತ ಆದಮೇಲೆ ಹಾಲನ್ನು ದಾನ ಮಾಡ್ಬೋದು. ಕೊನೆಗೆ ಬೇಳೆಕಾಳು ಯಾವುದು ದಾನ ಬರಲ್ಲ, ಅಂದರೆ ತಿನ್ನಕ್ಕೆ ಬರಲ್ಲ ಚಾತುರ್ಮಾಸ್ಯಕ್ಕೆ. ಅದೆಲ್ಲ ಆದಮೇಲೆ ಎಲ್ಲ ಅಡುಗೆ ಪದಾರ್ಥನೂ ಕೂಡ ಕೊನೆ ತಿಂಗಳು ದಾನ ಮಾಡ್ಬೋದು. ಹೀಗೆ ನಾಲ್ಕು ತಿಂಗಳು ಯಾವ್ಯಾವ ವ್ರತದ ಅಡುಗೆಗಳು ಬರುತ್ತೆ ಅದನ್ನೆಲ್ಲ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟನ್ನ ನಾವು ಸ್ವೀಕಾರ ಮಾಡಬೇಕು. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದಿನನೂ ಕೂಡ ಭಾಗವತ ಪುರಾಣ ಕೇಳೇನೆ ಊಟ ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಂಬಿಡ್ಬೇಕು. ಮತ್ತು ಭಾಗವತ ಕೇಳಬೇಕು, ನಾನು ದಿನಕ್ಕೊಂದು ಅಧ್ಯಾಯ ಓದಬೇಕು ಅಂತ ನೀವು ಸಂಕಲ್ಪ ಮಾಡಬೇಕು. ಮತ್ತು ದಿನಕ್ಕೆ ಒಂದೊಂದು ಹರಿಕಥಾಮೃತಸಾರ ಸಂಧಿ ಓದ್ಬಿಟ್ಟೆ ನಾನು ಊಟ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಬೇಕು. ಆಮೇಲೆ ಒಂದು ಪದ್ಯನ ದಿನಾನು ಬರೆದು ನಿಮ್ಗೆ ಎಷ್ಟಾಗತ್ತಷ್ಟು ಪದ್ಯ ಬರೆದ್ಬಿಟ್ಟು ಅದನ್ನು ನೀವು ಒಂದು ಕಡೆ ಇಟ್ಬಿಟ್ಟು ನೀವು ಆಮೇಲೆ ಊಟ ಮಾಡಬೇಕು. ಇದೆಲ್ಲನೂ ಕೂಡ ನೀವು ಎಷ್ಟೆಷ್ಟು ಮಾಡ್ತೀರಾ ಹೆಚ್ಚು ಹೆಚ್ಚು ನಿಮಗೆ ಪುಣ್ಯ ಬರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಜಡೆ ಹಾಕಿ ಹೂ ಮುಡಿಸೋದು ಒಂದು ದಾನ ಇದೆ. ಮತ್ತು ಅವ್ರ ಮನೆಗೆ ಹೋಗಿ ನೀವು ಜಡೆ ಹಾಕಿ ಹೂ ಮುಡಿಸ್ಬೋದು, ಅದೊಂದು ತುಂಬ ಪುಣ್ಯದ ಕೆಲಸ. ಆಮೇಲೆ ದಿನಾಲು ನಿಮ್ಮನೇಲಿ ಹೂವು ತುಳಸಿ ಇಲ್ಲನೋ ಬೆಳೆಸಿರ್ತಿರಲ್ಲ ಅದನ್ನು ಬ್ರಾಹ್ಮಣ ಮುತ್ತೈದೆಯರು ಕೊಟ್ಟು ಅದನ್ನು ಕೂಡ ದಾನ ಇದೆ. ಮತ್ತು ನೀವು ನಾಲ್ಕು ತಿಂಗಳು ಕೂಡ ದಿನಾಲು ಮುತ್ತೈದೆಗೆ ಹೂ ಮುಡಿಸ್ಬಿಟ್ಟು ಆಮೇಲೆ ಕೊನೆಗೆ ಒಂದು ಬೆಳ್ಳಿ ಹೂವು ಬಂಗಾರದ ಹೂವು ಇದೆಲ್ಲನೂ ನಿಮಗಾದರೆ ಕೊಡ್ಬೋದು. ಮತ್ತು ಒಂದು ದಿನ ಆದರೂ ಕೂಡ ಅಪ್ಪೂಪದಾನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆಮೇಲೆ ನಾಲ್ಕು ತಿಂಗಳು ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನಾನು ಹಿಂದೆ ತುಂಬ ವಿಡಿಯೋಸ್ ಹಾಕಿದ್ದೆ ಊಟ ಮಾಡ್ಬೇಕಾದ್ರೆ ಮೌನವಾಗಿ ಊಟ ಮಾಡಬೇಕು, ಆವಾಗ ನಮ್ಮ ಕಂಠ ನಮ್ಮ ಧ್ವನಿ ತುಂಬ ಚೆನ್ನಾಗಾಗುತ್ತೆ. ನಾಲ್ಕು ತಿಂಗಳು ಮೌನವಾಗಿ ಊಟ ಮಾಡಿ ಕೊನೆ ತಿಂಗಳು ಆದಮೇಲೆ ಗಂಟೆ ದಾನ ಕೊಡಬೇಕು, ಆವಾಗ ನಿಮ್ಮ ಮಾತು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಸ್ನಾನ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಮೌನವಾಗಿರಬೇಕು. ಆಮೇಲೆ ದಶಮಿ ದ್ವಾದಶಿ ಒಂದೊತ್ತು ಊಟ ಮಾಡಿ ಒಂದೊತ್ತು ಫಲಾರ ಮಾಡಬೇಕು. ಆಮೇಲೆ ಚಾತುರ್ಮಾಸದಲ್ಲಿ ಪ್ರತಿ ಹುಣ್ಣಿಮೆ ಮರದ ಬಾಗ್ನ ಕೊಡಬೇಕು. ಮತ್ತು ಅಗಸೆ ಸೊಪ್ಪು ಎಲ್ಲಾದರೂ ಹುಡುಕಿ ದ್ವಾದಶಿಗೋಸ್ಕರ ನೀವು ಏಕಾದಶಿ ಕೊಟ್ಟರೆ ದ್ವಾದಶಿ ಅದನ್ನು ಅಡುಗೆ ಮಾಡಿ ಭಗವಂತನ ನೈವೇದ್ಯ ಮಾಡ್ತಾರೆ, ನಿಮಗೆ ತುಂಬ ಪುಣ್ಯ. ಆಮೇಲೆ ಒಣಕೊಬ್ಬರಿ ಇರುತ್ತೆ, ಅದನ್ನು ತುದಿ ಮಾತ್ರ ಕಟ್ ಮಾಡಿಬಿಟ್ಟು ಒಳಗಡೆಗೆ ದಕ್ಷಿಣೆ ಹಾಕಿ ಅಕ್ಕಿ ತುಂಬಿ ಅದನ್ನು ಮುಚ್ಚಿ ಅದನ್ನು ದಾನ ಕೊಟ್ಟರೆ ಬ್ರಹ್ಮಾಂಡ ದಾನ ಆಗುತ್ತೆ. ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಚಾತುರ್ಮಾಸದಲ್ಲಿ 10 ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಆಮೇಲೆ ಇವಾಗ ನೀವು ಗೋಗಳೆಲ್ಲ ಇರುತ್ತಲ್ಲ, ಗೋಗ್ರಾಸ ಕೊಡ್ಬೋದು. ಏನು ಅಂದರೆ ಗೋ ಕಡೆ ಇರೋ ಕಡೆ ಹೋಗ್ಬಿಟ್ಟು ಗೋವೆಲ್ಲ ಇರುತ್ತಲ್ಲ, ಗೋವು ಪುಟ್ಟಕರು ಅಲ್ಲಿಗೆ ಹೋಗಿ, ಇವಾಗ ವಿದ್ಯಾಪೀಠದಲ್ಲಿ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಒಂದಿಷ್ಟು ಅಕ್ಕಿ ಬೇಳೆ ಅದನ್ನೆಲ್ಲನೂ ಆ ಗೋಗ್ರಾಸ ಅಂತಾರೆ ಗೋಗಳಿಗೆ ಇಟ್ಬಿಟ್ಟು ನೀವು ಕೃಷ್ಣಾರ್ಪಣ ಅಂದರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬರುತ್ತೆ ಗೊತ್ತಾ. ಮತ್ತು ತುಳಸಿ ಗಿಡ ಚೆನ್ನಾಗಿ ಬೆಳೆಸ್ಬಿಟ್ಟು ಬಿಡಿಸಿ ಅದನ್ನು, ಅಂದರೆ ಹೆಂಗಸರು ಬಿಡಿಸ್ಬಾರ್ದು ಗಂಡಸ್ರನ್ನ ಬಿಡಿಸ್ಬಿಟ್ಟು ಅದನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮತ್ತು ಪಕ್ಷ ಮಾಸದಲ್ಲಿ ಪಿತೃಣ ಸಂಧಿ ಹೇಳೋದು ತುಂಬ ಒಳ್ಳೆಯದು. ಇದೆಲ್ಲನೂ ನಮಗೆ ಎಷ್ಟಾಗತ್ತೆ ನಾವು ಅಷ್ಟು ಮಾಡಬೇಕು.
ಇವಾಗ ನಾನೊಂದು ತುಂಬಾ ಜನ ನನಗೆ ಫೋನ್ ಮಾಡಿ ಸ್ವಲ್ಪ ದುಡ್ಡಿರೋರು ಶ್ರೀಮಂತರು ಅಂತಾನೆ ಅನ್ಕೊಳ್ಳಿ, ಅವರು ನಾವು ಬೆಳ್ಳಿ ಐಟಮ್ ಕೊಡ್ಬೇಕು ಏನೇನು ಕೊಡೋದು ಅಂದ್ಬಿಟ್ಟು ಹೇಳಿ ಮೇಡಮ್ ಅಂದಿದ್ರು. ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅದನ್ನ ಕೊಡಿ ಅಂತ ಹೇಳಿದ್ದೆ. ಇಲ್ಲ ಮೇಡಮ್, ನೀವು ಇದನ್ನೇ ಕೊಡ್ಬೇಕು ಅಂತ ಹೇಳಿದ್ರೆ ನಾವು ಅದನ್ನೇ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಗೋಸ್ಕರ ಪಾಪ ಯಾರೋ ಒಬ್ರು ಇಟ್ಕೊಂಡಿದ್ರು, ನಿಜ ಹೇಳ್ತೀನಿ, ಅವ್ರ ಹೆಸರು ಚಂದ್ರಿಕಾ ಅಂತ. ನೀವು ಅವ್ರಿಗೆಲ್ಲ ಆಶೀರ್ವಾದ ಮಾಡ್ಬೇಕು, ಅವ್ರು ಏನೇನು ಆಸೆ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ನೆರವೇರಿಸ್ಬೇಕು, ನೆರವೇರ್ಲಿ ಭಗವಂತ ಅಂತ ನೀವೆಲ್ಲ ಆಶೀರ್ವಾದ ಮಾಡ್ಬೇಕು. ಚಂದ್ರಿಕಾ ಅನ್ನೋರು ನನ್ನ ಆಪ್ತ ಗೆಳತಿ, ಅವ್ರು ಪಾಪ ಒಂದು ಇಷ್ಟು ಸಾಮಾನು ಇಟ್ಕೊಂಡಿದ್ರು, ಏನ್ ಸಾಮಾನು ಅಂತ ಆಮೇಲೆ ಹೇಳ್ತೀನಿ. ಆ ಸಾಮಾನೆಲ್ಲ ಇಟ್ಕೊಂಡಿದ್ರು, ಅದನ್ನ ನಾನು ಇಸ್ಕೊಂಡು ಇದನ್ನ ನಮ್ಮ ಕೃಷ್ಣನ ಭಕ್ತರಿಗೆ ತೋರಿಸಿದ್ರೆ ಅವ್ರು ಅದನ್ನೆಲ್ಲ ದಾನ ಮಾಡ್ತಾರೆ. ಅವ್ರು ದಾನ ಮಾಡಿದ್ದು ಆ ಪುಣ್ಯ ಎಲ್ಲಾನು ಚಂದ್ರಿಕಂಗೆ ಹೋಗ್ಲಿ ಅಂತ ಅನ್ಬಿಟ್ಟು ಚಂದ್ರಿಕರ ಅಂತ ಹೋಗಿ ಇಸ್ಕೊಂಡು ಬಂದಿದ್ದೀನಿ. ಈಗ ಅವ್ರು ಏನ್ ತಗೊಂಡಿದ್ದಾರೆ ನಾನು ಏನ್ ತೋರಿಸ್ತೀನಿ ಅಂತ ನೋಡೋಣ, ಬರ್ತೀರಾ? ನೋಡಿ ಇವಾಗ ಇದು ಏನು ಗೊತ್ತಾ, ಇದು ಲಕ್ಷ್ಮೀ ದೇವಿಗೆ, ಗೌರಿ ದೇವಿಗೆ, ತುಳಸಿ ದೇವಿಗೆ, ಮತ್ತು ಎಲ್ಲರಿಗೂ, ಪಾರ್ವತಿ ದೇವಿಗೆ, ಎಲ್ರಿಗೂ ಕೂಡ ಇದು ನೀವು ಉಡಿ ತುಂಬೋದು. ಇದೇನು ಅಂದರೆ ಇದು ಅರ್ಶಿನ ಕುಂಕುಮದ ಬಟ್ಲು ಬೆಳ್ಳಿದ್ದು, ಇದಿಷ್ಟನ್ನು ಉಡಿ ತುಂಬ ಸಾಮಾನು, ಆಮೇಲೆ ಹೇಳ್ತೀನಿ. ನೋಡಿ ಇದು, ನೋಡಿ ಅರ್ಶಿನ ಕುಂಕುಮದ, ಇದು ಅರ್ಶಿನದ ಬಟ್ಲು, ಅರ್ಶಿನ ಹಾಕಿದೆ, ಆಮೇಲೆ ಇದು ಕುಂಕುಮದ್ದು. ಇದು ಹಿಂಗೆ ಹಾಕಿದರೆ ಪುಟ್ಟು ಡಬ್ಬಿ, ಮುಚ್ಚಲ ಮುಚ್ಚಿದ್ರೆ ಚಿಕ್ಕ ಡಬ್ಬಿ, ಇದ್ರ ತುಂಬ ಅರ್ಶಿನ ಕುಂಕುಮ ನೀವು ಮುಚ್ಚಿ ನೋಡಿ. ಇದೊಂದು ದಾನ, ಇದು ಉಡಿ ತುಂಬ ಸಾಮಾನು ನೋಡಿ ಇದೊಂದು, ಸರಿನಾ? ಇದೇನು ಅಂದರೆ ಇದು ಎಲೆ ಅಡಿಕೆ, ವಿಳ್ಳೆದೆಲೆ ಅಡಿಕೆ, ಎಷ್ಟು ಚೆನ್ನಾಗಿದೆ ನೋಡಿ. ವಿಳ್ಳೆದೆಲೆ ಅಡಿಕೆ ಬೆಳ್ಳಿದೆ, ಎಲ್ಲನೂ ಬೆಳ್ಳಿ ಐಟಮ್ಮು. ಇದು ನಿಮ್ಗಾದರೆ ಕೊಡಿ, ಇಲ್ಲ ಅಂದರೆ ಕೃಷ್ಣಾರ್ಪಣಮಸ್ತು ಅಂದ್ಬಿಡಿ. ಇದು ಬೇಕಾಗಿರೋರು ಹೇಳಿರೋದು. ಇದು ಬಾಚಣ್ಗೆ, ಎಷ್ಟು ಚೆನ್ನಾಗಿದೆ ನೋಡಿ ಬಾಚಣ್ಗೆ. ಇದು ತೆಂಗಿನಕಾಯಿ, ಇದು ನೋಡಿ ತೆಂಗಿನಕಾಯಿ ಹೇಗಿದೆ ನೋಡಿ, ಇಲ್ಲಿ ಇಟ್ಟಿದ್ದೀನಿ ತೆಂಗಿನಕಾಯಿ. ಇದು ಬಾಳೆಹಣ್ಣು ನೋಡಿ, ನೀವು ನಿಜವಾದ ಬಾಳೆಹಣ್ಣು ಇಟ್ಬಿಟ್ಟು ತಕ್ಷಣ ತೆಗೆದು ಉಪಯೋಗಿಸ್ಬಿಡ್ಬೋದು. ಇದಾದರೆ ನೀವೆಲ್ಲ ಒಂದು ಸೆಟ್ಟು ಇದನ್ನೆಲ್ಲ ನೀಟಾಗಿ ದೇವ್ರ ಹತ್ರನೇ ಇಡ್ಬೋದು. ಇದು ಕನ್ನಡಿ, ಇದು ಬೆಳ್ಳಿ ಕಟ್ಟಿದು ನೋಡಿ, ಇದು ಬೆಳ್ಳಿ ಕಟ್ಟು, ಹಾಂ, ಕನ್ನಡಿ, ಕನ್ನಡಿ ಬಾಚಣ್ಗೆ ಇರಬೇಕಲ್ವಾ, ಕನ್ನಡಿ ಬಾಚಣ್ಗೆ, ವಿಳ್ಳೆದೆಲೆ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ. ಇದೇನು ನಿಮ್ಗೆ ಗೊತ್ತಿದೆ, ಬಳೆ ಬಿಚ್ಚೋಲೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಬಳೆ ಬಿಚ್ಚೋಲೆ, ಬಳೆ ಬಿಚ್ಚೋಲೆ. ಇದೇನು ಗೊತ್ತಾ, ನಿಮಗೆ ಗೊತ್ತು, ಬ್ಲೌಸ್ ಪೀಸ್ ಇದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಬೆಳ್ಳಿಲಿ ಬ್ಲೌಸ್ ಪೀಸು. ಇದಿಷ್ಟು ಉಡಿ ತುಂಬ ಸಾಮಾನು. ಇದು ಇನ್ನೊಂದು, ಇನ್ನು ಇದು ಇದು ಇದ್ರೊಳಗಡೆ ಇದನ್ನು ಹಾಕ್ಬೋದು, ಇಲ್ಲಾಂದರೆ ಇದನ್ನೇ ಸಪ್ರೇಟಾಗಿ ಕೊಡ್ಬೋದು. ಇದನ್ನು ಕೊಟ್ಟರೆ ನೋಡಿ ದೇವ್ರ ನೈವೇದ್ಯಕ್ಕೆ ಇಟ್ಕೋತಾರೆ. ಇದು ನನಗೆ ಗೀತಾ ಅಂತ ರಾಜಾಜಿನಗರದಲ್ಲಿ ನನ್ನ ಆಪ್ತ ಆಪ್ತ ಗೆಳತಿ, ಅವರು ನನಗೆ ತುಂಬಾ ಇಷ್ಟ. ಅವ್ರು ಕಂಡ್ರೆ ಅವ್ರು ಎಷ್ಟು ನಮಗೆ ಜ್ಞಾನದಲ್ಲನೂ ಹೆಚ್ಚಿಂದು ನನಗೆ ಹೇಳ್ತಾರೆ ಗೊತ್ತಾ, ದೇವ್ರ ವಿಚಾರ ತುಂಬ ಹೇಳ್ತಾರೆ. ಅವರು ನನಗೆ ಇದನ್ನು ಒಂದು 3-4 ವರ್ಷದಿಂದ ಅಧಿಕ ಮಾಸಲ್ಲಿ ನನಗೆ ಕೊಟ್ಟಿದ್ದು. ಇವತ್ತಿಗೂ ಸಾಲಿಗ್ರಾಮ ಪೂಜೆಗೆ ನಾನು ಬಳಸ್ತೀನಿ. ನೀವೆಲ್ಲರೂ ಕೂಡ ಆ ಗೀತಂಗೆ ಒಳ್ಳೆಯದಾಗಲಿ ಅಂತ ನೀವು ಆಶೀರ್ವಾದ ಮಾಡಬೇಕು ನೋಡಿ ಇದನ್ನು. ಅದಕ್ಕೆ ನಾನೇನು ಮಾಡಿದೆ, ಸುಮ್ಮನೆ ಇದರಲ್ಲಿ ನಿಮ್ಗೆ ಇಟ್ಟು ನಾನು ತೋರಿಸ್ತೀನಿ. ಈ ಥರ ಹಿಂಗೆ ಇಟ್ಬಿಟ್ಟು ನೀವು ಉಡಿ ತುಂಬ ಸಾಮಾನ ನೀವು ದೇವರಿಗೆ ನೀವು ಇಡ್ಬೋದು. ಶ್ರೀಕೃಷ್ಣಾಯ ನಮಃ ನೋಡಿದ ಇದು ಬಳೆ ಬಿಚ್ಚೋಲೆ, ಬಾಚಣ್ಗೆ, ಕನ್ನಡಿ ಬಾಚಣ್ಗೆ, ಇದು ಎಲೆ ಅಡಿಕೆ. ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಎಲೆ ಅಡಿಕೆ, ಇದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಟರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಉಡಿ ತುಂಬ ಸಾಮಾನು ಅಲ್ವಾ. ಇದಿಷ್ಟೂ ಕೂಡ ನಾವು, ನೀವು ಶುಕ್ರವಾರ ಪಾರ್ವತಿ ದೇವಿ ಪೂಜೆ, ಲಕ್ಷ್ಮೀ ದೇವಿ ಪೂಜೆ, ಶುಕ್ರವಾರ, ಮಂಗಳವಾರ ಯಾರಿಗೆ ಬೇಕಾದರೂ ಕೂಡ ನೀವು ಕೃಷ್ಣ ದೇವ್ರ ಹತ್ರ ಇಟ್ಬಿಟ್ಟು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿದರೆ ಇದೆಲ್ಲ ಮಂಗಳ ದ್ರವ್ಯಗಳು, ಇದೆಲ್ಲ ಉಡಿ ತುಂಬ ಸಾಮಾನು. ಇದರಲ್ಲಿ ನಿಮಗೆ ಯಾವುದಾದ್ರೂ ಇದು ಎರಡು ಕೊಡ್ತಿರೋ ಇಲ್ಲ ಒಂದು ಕೊಡ್ತಿರೋ, ಇದರಲ್ಲೆಲ್ಲ ಇಷ್ಟನೇ ಒಂದೊಂದು ಸೆಟ್ ಇದು ನಿಮ್ಗೆ. ಆದರೆ ಇದೆಲ್ಲ ಅನುಕೂಲ ಇರೋರ್ಗೆ ಹೇಳಿದ್ದು, ಇದೆಲ್ಲ ನೀವು ಇಷ್ಟು ಸೆಟ್ ಕೊಡ್ಬೋದು, ಇಲ್ಲ ತಟ್ಟೆ ಒಂದೇ ಕೊಡ್ಬೋದು, ಇಲ್ಲ ತಟ್ಟೆ ಸಮೇತ ಕೊಡ್ಬೋದು. ನಿಮಗೆ ಈ ಚಾತುರ್ಮಾಸದಲ್ಲಿ ಏನು ಕೊಟ್ಟರು ಮಹಾಪುಣ್ಯ. ಮತ್ತು ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಚಂದ್ರಿಕಂಗೆ, ಗೀತಾ ಅವ್ರಿಗೆ, ನೀವೆಲ್ಲರೂ ಕೂಡ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಆ ಕೃಷ್ಣನಲ್ಲಿ ಬೇಡ್ಕೊಳ್ಳೋಣ. ಅವರು ಇಬ್ಬರಿಗೆ ಅವ್ರ ಮನಸ್ಸಿನ ಆಸೆನ ಏನೇನಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ನೆರವೇರಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ. ಮತ್ತು ಇನ್ನೊಂದು ವಿಚಾರ, ಪಾಪ ನನಗೆ ಯಾರೋ ಒಬ್ಬರು
ಕಾವ್ಯ ಅನ್ನೋರು ಫೋನ್ ಮಾಡಿ, ತುಂಬಾ ಅಭಿಮಾನಿಗಳು ಅಂದ್ರೆ ಅಭಿಮಾನಿಗಳಿಂದ ಹೆಚ್ಚು ಕೃಷ್ಣನ್ ಭಕ್ತರು ಅವರು, ರಮಾದೇವಿ ಮೇಡಮ್ ನಮ್ಮ ಯಜಮಾನ್ರ ಹೆಸರು ಉಮೇಶ್ ಅಂತ, ಅವ್ರದ್ದು ಹುಟ್ಟು ಹಬ್ಬ ನೀವು ವಿಡಿಯೋದಲ್ಲಿ ಹೇಳಿ, ನಿಮ್ಮ ಎಲ್ಲರೂ ಕೃಷ್ಣನ್ ಭಕ್ತರಿದಾರಲ್ಲ ಅವ್ರದ್ದೆಲ್ಲ ಆಶೀರ್ವಾದಕ್ಕೆ ಒಳ್ಳೆ ಪವರ್ ಬಂದಿದೆ, ಅವ್ರ ಕೈಲೆಲ್ಲ ಆಶೀರ್ವಾದ ಮಾಡಿಸಿ ಅಂತ ತುಂಬಾ ತುಂಬಾ ಸತಿ ಫೋನ್ ಮಾಡಿ ಕೇಳಿದ್ರು. ಅದಕ್ಕೆ ನಾನು ಕೈ ಜೋಡಿಸ್ಕೊಂಡು ಬೇಡ್ಕೋತಾ ಇದ್ದೀನಿ, ನೀವೆಲ್ಲರೂ ಕೂಡ ಕಾವ್ಯ ಉಮೇಶ್ ಆ ಮಕ್ಕಳ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ, ಅವರ ಆಸೆಯನ್ನು ನೆರವೇರಿಸಲಿ ಕೃಷ್ಣ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರಲ್ವಾ. ಹರೇ ಶ್ರೀನಿವಾಸ.